ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಇಳ್ಕೊಳ್ಳಿ ವಿಕಿಯವರೇ, ವಿಕಿಯವರೇ ನಿಮ್ಗೊಂದು ಸರ್ಪ್ರೈಸ್ ಇದೆ, ಬನ್ನಿ ಬನ್ನಿ. ಬಾಡಿಗೆ ಕೊಡಿ ಮೇಡಮ್. ಅಯ್ಯೋ ಅಣ್ಣ, ನಿಮ್ ದಮ್ಮ ಅಣ್ಣ, ಪ್ಲೀಸ್ ಅಣ್ಣ, ನನ್ನನ್ನು ಬಿಟ್ಬಿಡಿ, ನಿಮ್ ಬಾಡಿಗೆ ಕೊಡ್ತೀನಿ. ಅಣ್ಣ ಅಣ್ಣ, ನಿಮ್ ಫೋನ್ ಬೇಕು, ದಯವಿಟ್ಟು ಕೊಡ್ತೀರಾ? ಮೇಡಮ್ ಬಾಡಿಗೆ ಕೊಡಿ, ಫೋನ್ ಏನಕ್ಕೆ ನಿಮ್ಗೆ? ಅಯ್ಯೋ ಅಣ್ಣ, ಅಲ್ಲಿ ಆ ಹುಡ್ಗ ಮತ್ತೆ ಆ ಹುಡುಗಿ ಹೋದ್ರಲ್ಲ, ಅವ್ರಿಬ್ರು ದೊಡ್ಡ ಕಳ್ರು, ಅವ್ರನ್ನ ಹಿಡಿಬೇಕು ಅಂತ ಬಂದಿದ್ದೀನಿ ಅಣ್ಣ. ನಾನು ಫೋನ್ ಮರ್ತೋಗ್ಬಿಟ್ಟಿದ್ದೀನಿ, ಪ್ಲೀಸ್ ಅಣ್ಣ, ಪ್ಲೀಸ್ ನಿಮ್ ಫೋನ್ ಕೊಡ್ತೀರಾ? ಮೇಡಮ್ ಫಸ್ಟ್ ಬಾಡಿಗೆ ಕೊಡಿ ಮೇಡಮ್. ಅಯ್ಯೋ ಅಣ್ಣ, ನೀವು ನಾನು ಅಲ್ಲತ್ತದ್ನಲ್ಲ ಅದೇ ನಮ್ಮನ ಅಣ್ಣ, 10,000 ರೂಪಾಯಿ ಬಾಡಿಗೆ ಕೊಡ್ತೀನಿ, ಪ್ಲೀಸ್ ಅಣ್ಣ, ಇದೊಂದ್ಸಲಿ ನಿಮ್ ಮೊಬೈಲ್ ಕೊಡಿ. ವಿಕ್ಕಿಯವರೇ ಇವಾಗ ಹೇಳಿ, ನಿಮ್ ಮನ್ಸಲ್ಲಿ ಏನಿದೆ ಅಂತ? ಏನು ಇಲ್ಲ ನೇತ್ರ ಅವರೇ, ಏನು ಇಲ್ಲದೆ ಇದ್ರೆ ನಂಗೂ ತುಂಬಾ ಸಂತೋಷ ವಿಕ್ಕಿಯವರೇ, ಆದ್ರೆ ನಿಮ್ ಮನ್ಸಲ್ಲಿ ಏನೋ ಇದೆ ಅಂತ ನನಗೆ ಅನಿಸ್ತಾ ಇದೆ. ದಯವಿಟ್ಟು ಒಬ್ರೇ ನೋವು ತಿನ್ಬೇಡಿ ಮೇಡಮ್, ಬಾಡಿಗೆ ಕೊಟ್ಬಿಟ್ಟು ಮಾತಾಡಿ ಮೇಡಮ್ ನೀವು. ಅಯ್ಯಯ್ಯೋ ಅಣ್ಣ, ಐ ಆಮ್ ಸಾರಿ. ಓ ಒಳ್ಳೆ ಕಥೆ ಐತಲಮ್ಮ ನಿಂದು, ನಿಮ್ ಮನೆ ಹತ್ರ ನಾ ಕಾಯ್ತಾ ಇರ್ತೀನಿ, ಬಂದ್ಬಿಡಿ. ದುಃಖಗಳನ್ನ ಯಾವತ್ತು ಮನ್ಸಲ್ಲೇ ಇಟ್ಕೊಂಡು ಕೊರಗಬಾರ್ದು ವಿಕ್ಕಿಯವರೇ, ನಿಮ್ ಮನ್ಸಲ್ಲಿ ಏನಿದೆ ಅಂತ ನನ್ನ ಹತ್ರ ಹೇಳ್ಕೊಳ್ಳಿ. ಅದು ನೋವಲ್ಲ ನೇತ್ರ, ಪ್ರೀತಿ. ಅದನ್ನು ನಾನು 7 ಜನ್ಮ ಬೇಕಾದರೂ ಅನುಭವಿಸ್ತೀನಿ, ಆದರೆ ನೀವು ನನಗೆ ಸಿಗ್ಬೇಕಷ್ಟೆ. ನೋಡಿದ್ರ ಮತ್ತೆ ಯೋಚನೆ ಮಾಡ್ಕೊಂಡು ನಿಂತಿದ್ದೀರಾ, ಬನ್ನಿ ವಿಕ್ಕಿಯವರೇ. ಯಾವಾಗ್ಲೂ ನಗ್ನಗ್ತಾ ಖುಷಿಯಾಗಿರ್ಬೇಕು, ಬೇರೆ ಏನಿದೆ ಇಳಿ ಜೀವನದಲ್ಲಿ? ಒಂಟಿಯಾಗಿ ಯಾವತ್ತೂ ಇರಬಾರ್ದು ವಿಕ್ಕಿಯವರೇ. ಹೇಳಿ ವಿಕ್ಕಿಯವರೇ, ನಿಮ್ ಸಮಸ್ಯೆ ಏನು ಅಂತ? ಯಾಕೆ ಯಾವಾಗ್ಲೂ ಒಂಟಿಯಾಗಿರ್ತೀರಾ? ಮೊದ್ಲೆಲ್ಲ ನೀವ್ ನಮ್ ಜೊತೆ ಎಷ್ಟು ಖುಷಿಯಾಗಿರ್ತಿದ್ರಿ, ಇವಾಗ ಯಾಕೆ ಹಿಂಗಾಗಿದ್ದೀರಾ? ಬನ್ನಿ ವಿಕ್ಕಿಯವರೇ. ಈ ವಿಕ್ಕಿ ಏನೋ ಸ್ಕೆಚ್ ಆಗ್ತಾ ಇದ್ದಾನೆ, ಏನಿರ್ಬಹುದು, ಇದನ್ನ ಹೇಗ್ ತಿಳ್ಕೊಳ್ಳಿ? ನಾನು ಅವರಿಂದ ಹೋಗ್ತೀನಿ. ವಿಕ್ಕಿಯವರೇ, ನಿಮ್ಮಲ್ಲಿ ನಿಜವಾಗ್ಲೂ ಏನೋ ಸಮಸ್ಯೆ ಇದೆ, ಅದಕ್ಕೆ ನಾನು ಏನೇ ಪ್ರಶ್ನೆ ಕೇಳಿದ್ರು ನೀವು ನೇರವಾಗಿ ಉತ್ತರ ಕೊಡ್ತಿಲ್ಲ. ಸಮಸ್ಯೆಗಿಂತ ನಮ್ಮ ಆಸೆ, ನಮ್ಮ ಕನಸು, ನಮ್ಮ ಖುಷಿಗಳು ದೊಡ್ಡದಲ್ಲ ಅಲ್ವಾ? ಹಾಗೆ ನಾವು ಪ್ರೀತಿಸೋರ್ಗಿಂತ ಅದು ದೊಡ್ಡದಲ್ವೇ ಅಲ್ಲ ವಿಕ್ಕಿಯವರೇ. ಇದಕ್ಕೆ ಪರಿಹಾರ ಏನ್ ಗೊತ್ತಾ? ನಾವು ಸಮಸ್ಯೆಗಳನ್ನ ನೇರವಾಗಿ ಎದುರಿಸೋದು. ವಿಕ್ಕಿಯವರೇ, ಈ ಜಾಗ ನೋಡಿ, ಎಷ್ಟು ಚೆನ್ನಾಗಿದೆ, ಎಷ್ಟು ಪ್ರಶಾಂತವಾಗಿದೆ. ಇದು ಮನಸ್ಸನ್ನ ತುಂಬಾ ಪ್ರಶಾಂತವಾಗಿಡುತ್ತೆ ಅಲ್ವಾ? ವಿಶೇಷವಾಗಿ ಪ್ರೇಮಿಗಳ ಮನಸ್ಸನ್ನ ಅಲ್ವಾ? ಏನ್ ಮಾತಾಡ್ತಿದಾರಂತ ಸರಿಯಾಗಿ ಕೇಳಿಸ್ತಾನೆ ಇಲ್ವಲ್ಲ? ಯಾಕ್ ವಿಕ್ಕಿಯವರೇ, ನಿಮ್ ಪ್ರೀತಿ ವಿಷಯ ಕೇಳ್ತೀನಿ ಅಂತ ಟೆನ್ಷನ್ ಆಗ್ತಿದ್ಯಾ? ಹೇಳಿ ವಿಕ್ಕಿಯವರೇ. ನನಗ್ ಗೊತ್ತು, ಇವರು ಲವ್ ಬಗ್ಗೆನೆ ಮಾತಾಡ್ತಾ ಇರೋದು. ಹೇಗಾದ್ರೂ ಮಾಡಿ ಇದನ್ನೆಲ್ಲ ವಿಡಿಯೋ ಮಾಡ್ಕೋಬೇಕಲ್ಲ. ನಿಮ್ ಮನ್ಸಲ್ಲಿರೋದು ಪ್ರೀತಿ ವಿಷಯ ತಾನೆ ವಿಕ್ಕಿಯವರೇ? ನಿಮ್ ಮನ್ಸ್ ಮುಟ್ಕೊಂಡು ಹೇಳಿ, ನೀವು ಒದ್ದಾಡ್ತಿರೋದು ಆ ಪ್ರೀತಿ ವಿಷಯದಲ್ಲೇ ತಾನೆ. ಹಾ, ನನ್ ಬರ್ಡೇ ದಿನ ಟ್ರೂತ್ ಆರ್ ಡೇರ್ ಅಲ್ಲಿ ನಿಮ್ ಹುಡ್ಗಿ ಬಗ್ಗೆ ಹೇಳ್ಕೊಂಡ್ರಿ, ಆ ಹುಡ್ಗಿ ಯಾರು ವಿಕ್ಕಿ? ಹೇಳಿ ವಿಕ್ಕಿಯವರೇ, ಆ ಹುಡ್ಗಿ ಯಾರು ಅಂತ? ಅದೊಂದನ್ನ ಬಿಟ್ಟು
ಬೇರೆ ಏನ್ ಬೇಕಾದ್ರೂ ಕೇಳಿ ನೇತ್ರ ಅವ್ರೆ. ಇಲ್ಲ ಇಲ್ಲ ನೇತ್ರ ಅವ್ರೆ, ಪ್ಲೀಸ್ ಅದೊಂದ್ ವಿಷಯ ಬೇಡ. ಹೇಳಿ ವೆಕ್ಯವ್ರೆ, ನನ್ನ ಹತ್ರ ನಿಮ್ ಪ್ರೀತಿ ವಿಷಯ ಹೇಳಲ್ವಾ ನೀವು? ನನಗೂ ಅದನ್ನ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಆಸೆ ಇದೆ, ಆದ್ರೆ ನೇರವಾಗಿ ಹೇಳಕ್ ಆಗ್ತಾ ಇಲ್ಲ. ಹೇಳ್ತೀನಿ ನೇತ್ರ ಅವ್ರೆ, ಆದ್ರೆ ಒಂದ್ ಕಂಡೀಷನ್. ಏನ್ ಕಂಡೀಷನ್? ಆದ್ರೆ ನೀವ್ ಆ ವಿಷಯನ ಕೇಳಿಸ್ಕೊಳ್ಳಬೇಕು, ಕೇಳಿಸ್ಕೊಳ್ಳಬಾರದು, ಚೀಟ್ ಮಾಡಬಾರದು. ಅದಕ್ಕೋಸ್ಕರ ನಿಮಗೆ ಇಯರ್ಫೋನ್ಸ್. ಯಾವುದೇ ಕಾರಣಕ್ಕೂ ನೀವು ಇಯರ್ಫೋನ್ಸ್ ತೆಗೆದು ನನಗೆ ಚೀಟ್ ಮಾಡೋವಾಗಿಲ್ಲ. ಚೀಟ್ ಮಾಡಿದ್ರೆ ನೀವು ತುಂಬಾ ಪ್ರೀತಿಸೋ ನನ್ನ ತಾಯಿ ತ್ರಿಶಾಲದೇವಿ ಮೇಲೆ ಆಣೆ. ವಿಕ್ಯೋರೇ, ಏನಿದೆಲ್ಲ ನಾನ್ ಕೇಳಿಸ್ಕೊಂಡ್ರೆ ಏನಾಗುತ್ತೆ? ನೇತ್ರ ಅವ್ರೆ, ನಾನ್ ವಿಷಯ ಹೇಳ್ಬೇಕೋ ಬೇಡೋ? ಹಾಕೊಳ್ಳಿ ನೇತ್ರ ಅವ್ರೆ. ನಾನೀಗ ಸಾಂಗ್ ಪ್ಲೇ ಮಾಡ್ತೀನಿ. ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇಲ್ಲ. ತಿರುಗಿ ತಿರುಗಿ. ನಾನು ಪ್ರೀತಿಸ್ತಾರೋ ಹುಡುಗಿ, ನನ್ನ ಪಾಲಕ್ ಬರೀ ಹುಡುಗಿ ಅಲ್ಲ, ಅವಳು ನನ್ನ ಜೀವ. ಆ ಜೀವಕ್ಕೋಸ್ಕರನೇ ನಾನ್ ಬದುಕಿರೋದ್ ನೇತ್ರ ಅವ್ರೆ. ಎಲ್ಲರ ಜೀವನದಲ್ಲೂ ಒಂದು ವಯಸ್ಸಲ್ಲಿ ಪ್ರೀತಿ ಹುಟ್ಟುತ್ತೆ, ಆದ್ರೆ ನಾನ್ ಹುಟ್ಟಿದಾಗಲೇ ಪ್ರೀತಿ ಹುಟ್ಟಿತ್ತು ಅನ್ಸುತ್ತೆ. ಇದು ಯಾವ ರೀತಿ ಸಂಬಂಧನೋ ನನಗಂತೂ ಗೊತ್ತಾಗ್ತಲ್ಲ, ಆದ್ರೆ ಈ ಪ್ರೀತಿ ಇಲ್ಲದೆ ನಾನಂತೂ ಇಲ್ಲವೇ ಇಲ್ಲ. ಅಯ್ಯೋ ದೇವ್ರೆ, ವಿಕ್ಯೋರ್ ಏನ್ ಹೇಳ್ತಿದ್ದಾರೆ? ಈ ಸಾಂಗ್ ಬೇರೆ ಎಷ್ಟೊಂದು ಜೋರಾಗಿ ಹಾಕಿದ್ದಾರೆ, ಅವ್ರು ಮಾತಾಡೋದು ಏನೂ ಕೇಳಿಸ್ತಾ ಇಲ್ಲ. ಅವ್ರು ಹೇಳೋದನ್ನ ನೋಡ್ತಾ ಇದ್ರೆ ಅವ್ರೇನೋ ತುಂಬಾ ಖುಷಿಯಾಗಿ ಹೇಳ್ಕೊತಾ ಇದ್ದಾರೆ, ಏನೋ ಹೇಳಕ್ ಪ್ರಯತ್ನ ಮಾಡ್ತಿದ್ದಾರೆ, ಆದ್ರೆ ನಂಗೇನು ಕೇಳಿಸ್ತಾನೆ ಇಲ್ವಲ್ಲ. ಆ ಮಂಜುನಾಥ, ತಿರ್ಕೊಳ್ಳಿ ನೇತ್ರ ಅವ್ರೆ. ನಾನು ಪ್ರೀತಿಸ್ತಾ ಇರೋ ಹುಡುಗಿ ಯಾರು ಗೊತ್ತಾ? ಹೃದಯ ಒಡೆದರೆ ತಾಳಲಾರೆನು, ನೀನಾದೆ ನೀನಾದೆ ಮರೀಚಿಕೆ, ಕೇಳೆ ನನ್ನ ಈ ಎದೆಯ ಕೋರಿಕೆ. ಹೃದಯ ಒಡೆದರೆ ತಾಳಲಾರೆನು, ನೀನಾದೆ ನೀನಾದೆ ಮರೀಚಿಕೆ. ನೇತ್ರ ಅವರೇ, ನಾನ್ ಪ್ರೀತಿಸ್ತಾ ಇರೋ ಹುಡುಗಿ ಯಾರು ಗೊತ್ತಾ? ನೀವೇ ನೇತ್ರ ಅವ್ರೆ. ಇವತ್ತು ನಾನು ನನ್ನ ಪ್ರೀತಿನ ನಿಮಗೆ ಹೇಳ್ಕೊತಾ ಇದ್ದೀನಿ ನೇತ್ರ. ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು ನೇತ್ರ ಅವ್ರೆ, ಐ ಲವ್ ಯು ಸೋ ಮಚ್. ನೀವೇನ್ ಹೇಳ್ತಿದ್ದೀರಾ ಅಂತ ಒಂದು ನನಗೆ ಅರ್ಥ ಆಗ್ತಿಲ್ಲ. ಅಬ್ಬಾ, ಏನು ಕೇಳಿಸ್ಕೊಂಡಿಲ್ವಾ? ಹೋಗ್ಲಿ ಬಿಡಿ ವಿಕ್ಯೋರೆ, ನಿಮ್ಗೆ ಹೇಳಕ್ ಇಷ್ಟ ಇಲ್ಲ ಅಂದ್ರೆ ನಾ ನಿಮ್ಮನ್ನ ಬಲವಂತ ಮಾಡಲ್ಲ. ಆದ್ರೆ ಒಂದಂತೂ ಸತ್ಯ, ನೀವ್ ಆ ಹುಡುಗಿನ ತುಂಬಾ ಅಂದ್ರೆ ತುಂಬಾನೇ ಪ್ರೀತಿಸ್ತಾ ಇದ್ದೀರಾ. ಒಳ್ಳೆ ಪ್ರೀತಿಗೆ ಆ ದೇವ್ರ ಆಶೀರ್ವಾದ ಬೆಂಬಲ ಯಾವಾಗ್ಲೂ ಇರುತ್ತೆ. ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ವಿಕ್ಯೋರೆ. ನನಗೆ ಎಷ್ಟು ಸಂತೋಷ ಆಗ್ತದೆ ಗೊತ್ತಾ, ಈ ಕ್ಷಣನ ನಾನು ಯಾವತ್ತೂ ಮರೆಯಲ್ಲ. ಇದು ನಾನು ನಿಮಗೆ ನನ್ನ ಪ್ರೀತಿನ ಪ್ರಪೋಸ್ ಮಾಡಿದ ಕ್ಷಣ. ಆ ಪ್ರೀತಿ ಸಿಕ್ಲಿ ಅಂತಾನೆ ಕಾಯ್ತಾ ಇರೋದು ನೇತ್ರ. ಹೋಗೋಣ ವಿಕ್ಯೋರೆ. ಸರಿ ಬನ್ನಿ ನೇತ್ರ ಅವರೇ, ಹೋಗೋಣ.
ಅಕ್ಕಿ, ಬೇರೆಯವ್ರ ಅಸ್ತ್ರ ಬ್ರಹ್ಮಾಸ್ತ್ರ ಇದ್ದಂಗಂತೆ. ಸಮಯ ಬಂದಾಗ ಇದನ್ನ ಹೇಗ್ ಉಪಯೋಗಿಸ್ಕೋತೀನಿ ಅಂತ ನೋಡ್ತಾ ಇರು. I really love your company. Thank you so much. ಪರವಾಗಿಲ್ಲ ವಿಕ್ಕಿ ಅವರೇ, ನೀವು ಯಾವಾಗಲೂ ಹೀಗೆ ಸಂತೋಷವಾಗಿರ್ಬೇಕು, ಅದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಏನ್ ಬೇಕಾದ್ರೂ ಮಾಡ್ತೀರಾ ನಿಜವಾಗ್ಲು? ಐ ಯು ಸೀರಿಯಸ್? ನಿಜವಾಗ್ಲು ವಿಕ್ಕಿ ಅವರೇ. Thank you ನೇತ್ರ ಅವರೇ, you really made my day. ವಿಕ್ಕಿ ಅವರೇ, ನಾನು ಹೇಳಿದ್ದೆಲ್ಲ ನಿಮ್ಗೆ ನೆನಪಿದೆ ಅಲ್ವಾ? ನೀವ್ ಯಾವಾಗ್ಲೂ ಹೀಗೆ ಖುಷಿ ಖುಷಿಯಾಗಿ ನಗ್ನಾಗ್ತಾ ಇರ್ಬೇಕು. ನೀವು ಮಂಕಾಗಿರೋದನ್ನ ನೋಡೋದಕ್ಕೆ ನನ್ನ ಕೈಯಿಂದ ಆಗಲ್ಲ ವಿಕ್ಕಿ ಅವರೇ, ಆಯ್ತಾ? ಆಯ್ತು ವಿಕ್ಕಿ ಅವರೇ, ನಾನು ಆಫೀಸ್ಗೆ ಹೋಗ್ತೀನಿ. ವಿಶೇಷವಾಗಿ ಪ್ರೇಮಿಗಳ ಮನ್ಸನ್ನ ಅಲ್ವಾ? ಓ ಮೈ ಗಾಡ್. ನಿದ್ರೆ ವಿಶೇಷವಾಗಿ ಪ್ರೇಮಿಗಳ ಮನ್ಸನ್ನ ಅಲ್ವಾ? ಧರ 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 ಒಂಥರ, ಇಲ್ಲಿ ಯಾರು ಇಲ್ಲ ಕಣೆ ನಂತರ. ಧರ 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 ಒಂಥರ, ನಮಗೆ ಯಾಕೆ ಯಾಕೆ ಈ ಅಂತರ. ಕೆಳಗೆ ಇನ್ನು ಹತ್ತಿರ ಬಾಬಾ ರೈ. ಧರ 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 ಒಂಥರ, ಇಲ್ಲಿ ಯಾರು ಇಲ್ಲ ಕಣೆ ನಂತರ. ಬೆಳಗಿ ಇನ್ನು ಹತ್ತಿರ ಬಾಬಾ ರೈ. ಐ ಲವ್ ಯು ನೇತ್ರ ಅವರೇ, ಐ ಲವ್ ಯು ಸೋ ಮಚ್. ನೋಡು ನನ್ನದೆ ನಿನ್ನಾಡೆ ನೀರೆಂದು ನಂಗೆ ನಂಗೆ ನಂಗೆ. ನೇತ್ರ ಅವರೇ, ಎಲ್ಲಿಗೆ ಹೋಗಿದ್ರೆ ವಿಕ್ಕಿ? ಎಲ್ಲಿ? ವಿಕ್ಕಿ ಅವ್ರ ರೂಮ್ ಅಲ್ಲಿ ಇದಾರೆ ಸರ್, ಇವಾಗ ಅವರು ಖುಷಿಯಾಗಿದ್ದಾರೆ. ನಿಜವಾಗ್ಲು? ಹೌದು ಸರ್. ಏನ್ ಮ್ಯಾಜಿಕ್ ಮಾಡಿದ್ರಿ? ಮ್ಯಾಜಿಕ್ ಎಲ್ಲ ಏನೂ ಇಲ್ಲ ಸರ್, ಯಾರಾದ್ರೂ ಖುಷಿಯಿಂದ ಮಾತಾಡ್ಸಿದ್ರೆ ಎಲ್ಲರೂ ಸರಿ ಹೋಗ್ತಾರೆ. ಮೊದಲು ಅವ್ರಿಗೆ ನಾವು ನಮ್ಮವರು ಅಂತ ಅನಿಸ್ಬೇಕು. ಮೇಡಮ್ ಅವರು ಕೌನ್ಸಿಲಿಂಗ್ ಅಲ್ಲಿ ಎಕ್ಸ್ಪರ್ಟ್ ಆಗಿರೋ ತರ ಇದೆ. ಮತ್ತೆ ನಿಮ್ ಪ್ರೀತಿನೇ ಪಡ್ಕೊಂಡಿದ್ದೀನಿ, ಎಕ್ಸ್ಪರ್ಟ್ ಅಲ್ವಾ ನಾನು? ಹೌದಾ? ಹೌದು. ಅದ್ ಸರಿ, ವಿಕ್ಕಿನ ಎಲ್ಲಿ ಕರ್ಕೊಂಡೋಗಿ ಮ್ಯಾಜಿಕ್ ಮಾಡಿದ್ರಿ? ಇಲ್ಲೇ ಹತ್ರದಲ್ಲಿ ಒಂದ್ ಸುಂದರವಾದ ಜಾಗ ಇದೆ ಸರ್, ಅದನ್ನ ಲವರ್ಸ್ ಪಾರ್ಕ್ ಅಂತ ಕರೀತಾರೆ. ಅದಕ್ಕೆ ವಿಕ್ಕಿ ಅವ್ರನ್ನ ಅಲ್ಲಿ ಕರ್ಕೊಂಡೋಗಿದ್ದೆ. ಆಗ್ಲೇ ತಾನೆ ಲವ್ಗೆ ಸಂಬಂಧಪಟ್ಟ ವಿಚಾರಗಳು ಹೊರಗಡೆ ಬರೋದು. ಹೌದಾ? ವಿಕ್ಕಿ ಯಾರನ್ನ ಲವ್ ಮಾಡ್ತಿದ್ದೇನೆ ಅಂತ ಗೊತ್ತಾಯ್ತಾ? ಆಪರೇಷನ್ ವಿಕ್ಕಿ ಅವ್ರ ಲವ್ ಇದು ಅರ್ಧ ಸಕ್ಸಸ್ ಆಗಿದೆ ಸರ್. ಅಂದ್ರೆ? ಅಂದ್ರೆ ವಿಕ್ಕಿ ಅವರು ಲವ್ ಮಾಡ್ತಿರೋದು ನಿಜ. ಅಯ್ಯೋ, ಆ ಹಿಂಟ್ ನನಗೂ ಗೊತ್ತು ನೇತ್ರ ಅವರೇ, ಆದ್ರೆ ಅವ್ನು ಲವ್ ಮಾಡ್ತಿರೋದು ಯಾರನ್ನ ಅಂತ? ವಿಕ್ಕಿ ಅವರು ತುಂಬಾನೇ ಕ್ಲೆವರ್ ಸರ್, ನಾನು ಎಷ್ಟು ಪ್ರಯತ್ನ ಮಾಡಿದೆ ಗೊತ್ತಾ ಅವ್ರಿಗೆ ಬಾಯಿ ಬಿಡ್ಸಕ್ಕೆ, ಆದ್ರೂ ಅವ್ರ ಆ ಹುಡುಗಿ ಹೆಸರು ಹೇಳಲೇ ಇಲ್ಲ. ನಿಜ ಹೇಳ್ತೀನಿ ಸರ್, ವಿಕ್ಕಿ ಅವ್ರು ಲವ್ ಮಾಡ್ತಿರೋ ಹುಡುಗಿ ತುಂಬಾನೇ ಲಕ್ಕಿ. ನಿಜ ನೇತ್ರ ಅವ್ರ, ನನ್ನ ತಮ್ಮನ ಪ್ರೀತಿ ಪಡೆಯೋಕೆ ಬರೀ ಅದೃಷ್ಟ ಅಲ್ಲ, ಅವಳು ಪುಣ್ಯನೇ ಮಾಡಿರ್ತಾಳೆ. ಓಹೋ, ನಂತರನ? ಅಲ್ಲ ರೀ, ನಂತರ ಇರ್ಬೇಕು. ತಮ್ಮನ್ ಲವ್ ಸ್ಟೋರಿ ಕೇಳಿದ್ರೆ ಎಲ್ಲರೂ ಒಂದ್ ಕ್ಷಣ ಯೋಚನೆ ಮಾಡ್ತಾರೆ ಸರ್, ವಿಲನ್ ಆಗ್ತಾರೆ. ಆದ್ರೆ ನೀವು ಅವ್ರ ಪ್ರೀತಿನ ಸೆಲೆಬ್ರೇಟ್ ಮಾಡ್ತಿದ್ದೀರಾ. ನಿಜವಾಗ್ಲು ನೀವು ಗ್ರೇಟ್ ಸರ್. ಇದ್ರೆ ನಿಮ್ ತರ ಅಣ್ಣ ಇರ್ಬೇಕು. ಅಣ್ಣ ಅಂದ್ರೆ ಅಪ್ಪನ ತರ. ಅವನ್ ಪ್ರೀತಿನ ನಾನ್ ಸಪೋರ್ಟ್ ಮಾಡಿದೆ, ಇನ್ಯಾರು ಮಾಡ್ತಾರೆ ಹೇಳಿ? ಅವನ್ ಸಂತೋಷನ ನಾನ್ ಸೆಲೆಬ್ರೇಟ್ ಮಾಡಿದೆ, ಇನ್ಯಾರು ಮಾಡ್ತಾರೆ ನೇತ್ರ ಅವ್ರೆ? ಅವನ್ ಬರೀ ನನ್ನ ತಮ್ಮ ಅಲ್ಲ, ಜನ್ಮ ಜನ್ಮಾಂತರದ ಫ್ರೆಂಡ್, ಸೋಲ್, ಎವ್ರಿಥಿಂಗ್. ಥ್ಯಾಂಕ್ ಯು ನೇತ್ರ ಅವ್ರೆ. ವಿಕ್ಕಿ ನೋಡಿದಾಗೆಲ್ಲ ಅವ್ನ ಮನ್ಸಲ್ಲಿ ಕೊರಿತಿರೋ ವಿಷಯ ಏನು ಅದನ್ನ ನಾನ್ ಹೇಗ್ ತಿಳ್ಕೊಳ್ಳೋದು ಅಂತ ನನಗೆ ಯೋಚನೆ ಆಗ್ಬಿಟ್ಟಿತ್ತು.
ಅದನ್ನ ನೀವು ಮಾಡಿದ್ರಿ. ವಿಕ್ಕಿ ಇವಾಗ ಖುಷಿಯಾಗಿದ್ದಾನೆ ಅಂದ್ರೆ ಆ ಕ್ರೆಡಿಟ್ ಎಲ್ಲ ನಿಮ್ಗೆನೆ. ಅಜ್ಜಿ ಐ ಲವ್ ಯು ನೇತ್ರ ಅವರೇ, ಐ ಲವ್ ಯು ಸೋ ಮಚ್. ಯಾವುದು ಬಿಸ್ಕಾಲ್ ಐತಿಲ್ಲ ಹುಷಿ, ಇದು ಲ್ಯಾಂಡ್ ಫೋನ್ ಇಂದ ಇರ್ಬೇಕು. ಯಾರು ನಂಗೆ ಫೋನ್ ಮಾಡಿರ್ಬೋದು? ಒಂದ್ಸಲ ಚೆಕ್ ಮಾಡ್ತೀನಿ. ಹಲೋ, ನಾನು ದಾನಪ್ಪ ಅಂತಾರಿ. ನಿಮ್ಮ ಫೋನಿಂದ ನಂಗೊಂದು ಮಿಸ್ ಕಾಲ್ ಬಂದಿತ್ರಿ, ಅದಕ್ಕೆ ಕಾಲ್ ಮಾಡಿದೆ. ಐ ಮೀನ್ ದಾನಪ್ಪ, ಪ್ರಿನ್ಸ್ ದಾನಪ್ಪ. ಓ, ದಾನಪ್ಪನ? ಇಲ್ಲಿಂದ ಅವನಿಗೆ ಯಾರು ಕಾಲ್ ಮಾಡಿದ್ರು? ಇರಲಿ, ಇವನ್ನ ಸರಿಯಾಗಿ ಆಟ ಆಡಿಸ್ಬೇಕು. ನನ್ನ ನೇತ್ರನ್ಗೆ ಕಾಟ ಕೊಡ್ತಾನೆ. ಯಾಕ್ರಿ, ಏನು ಮಾತಾಡವಲ್ರಿ? ಪ್ರಿನ್ಸ್ ದಾನಪ್ಪ ಅನ್ನೋ ಹೆಸರು ಕೇಳಿದ ಕೂಡ್ಲೆ ನಿಮ್ಮ ಗಂಟ್ಲು ಒಣಗಿ ಹೋಗ್ಬಿಡ್ತಾ, ಮಾತ ನಿಂತು ಹೋಗ್ಬಿಡ್ತಾ, ಮಾತಾಡ್ರಿ. ನಾನು ಅದೇ ಹಾರ್ಟ್ ಬಗ್ಗೆನೆ ಯೋಚನೆ ಮಾಡ್ತಾ ಇದ್ದೀನಿ. ಯಾಕೋ ನನ್ನ ಹಾರ್ಟ್ ಸರಿ ಬಡ್ಕೋತಾನೆ ಇಲ್ಲೋ. ಹುಡುಗಿನ ಯಾರು ನೀವು? ಯಾರು? ನಾನು ಯಾರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾವಾಗಿಂದ? ನಿಮ್ ವಾಯ್ಸ್ ಕೇಳ್ದಾಗಿಂದ. ಅದು ನನ್ನ ವಯಸ್ಸಿನಾಗ ಅಷ್ಟೊಂದು ಪವರ್ ಐತ್ಯಾ? ನನ್ನಂತೂ ನಿಮ್ ವಾಯ್ಸ್ ಬಿದ್ದೋಗಿದ್ದೀನಿ. ನೀವು ನನಗ ಬಿದ್ದು ಬಿಟ್ರ? ಅಯ್ಯೋ, ನೀವು ನನ್ನ ಹಾರ್ಟ್ ಒಳಗೆ ಬಿದ್ದು ಬಿಟ್ರಿ. ನಾನು ನಿಮ್ ಹಾರ್ಟ್ ಒಳಗೆ ಬಿದ್ದೀನಿ. ನಾನು ಮೊದಲನೇ ಸಲ ನಿಮ್ಮನ್ನ ರೋಡಲ್ಲಿ ನೋಡಿದಾಗಿಂದ ಫೀದಾಗಿ ಹೋಗಿದ್ದೀನಿ ಗೊತ್ತಾ. ಇವತ್ತು ನಿಮ್ಮ ನಂಬರ್ ಸಿಕ್ತು, ಅದಕ್ಕೆ ಕಾಲ್ ಮಾಡಿದೆ. ಆದರೆ ನೀವು ಕಾಲ್ ರಿಸೀವ್ ಮಾಡಲೇ ಇಲ್ಲ. ತುಂಬ ಬೇಜಾರಾಯ್ತು ನನಗೆ. ಸಾಯುವಷ್ಟು ನೋವಾಯ್ತು ಗೊತ್ತಾ? ನೀವು ಎಲ್ಲಿ ಸಿಗಲ್ಲ ಅಂತ ತುಂಬ ಭಯ ಹೋಗಿತ್ತು. ಅಂದ್ರೆ ನಾನು ನಿಮಗೆ ಅಷ್ಟೊಂದು ಇಷ್ಟನಾ? ಮತ್ತೆ ಇಲ್ವಾ? ನಾನೇನ್ ಮಹಾ, ನಿಮ್ಮನ್ನ ಯಾವ ಮಿಸ್ ಯೂನಿವರ್ಸ್ ತಾನೇ ಇಷ್ಟಪಡಲ್ಲ ಹೇಳಿ. ಇನ್ನು ರೇಂಜು ಆ ಲೆವೆಲ್ನಾಗ ಐತ್ಯಾ? ಹೇಳ್ರಿ. ನಿಮ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ನೀವು ಮಮ್ಮತ್ ಆಫ್ ಸೆಂಚುರಿ ಗೊತ್ತಾ? ಅಯ್ಯೋ, ಕತ್ತು ತಡಕಳಕ್ ಆಗವಲ್ತ. ಸರ್, ಸರ್ ಮಾತಾಡಿ ಸರ್. ಏನಾಯ್ತು ಸರ್? ಮಾತಾಡಿಯಲ್ಲ. ಮಾತೊಂದ ಹೇಳುವೆ, ಹತ್ತಿರ ಹತ್ತಿರ ಬಾ. ಮತ್ತೊಂದ ನೀಡುವೆನು, ಮೆತ್ತಗೆ ಮೆತ್ತಗೆ ಬಾ. ಪಿತ್ತ ನನ್ ಮಗ, ಸಖತ ಆಟಾಡಿಸ್ತೇನೆ. ಬಾ ಬಾ, ಹತ್ತಿರ ಹತ್ತಿರ ಬಾ, ಮೆತ್ತಗೆ ಮೆತ್ತಗೆ ಬಾ. ಬಾ ಬಾ. ಸರ್, ಸರ್ ನೀವು ಸಖತ ಆಡಾಡ್ತೀರ. ನಾನು ಹಾಡು ಹಾಡು ನಿಮಗೆ ಕೇಳಿಸ್ತಾ ಇದೆಯಾ? ನೀವೆಲ್ಲಿದ್ದೀರಾ? ನೋಡೋದಕ್ಕೆ ಹೇಗಿದ್ದೀರಾ? ಬೆಳದಿಂಗಲ ಬಾಲೆ, ನಿಮ್ಮನ್ನ ನೋಡಬೇಕು ಅಂತ ನನ್ನ ಮನಸ್ಸು ಕಾಯ್ತಾ ಇದೆ. ಆಗ್ಲೇ ಡ್ರೆಸ್ ಸ್ಕೆಚ್ಚ, ಆಟ ಈಗಷ್ಟೇ ಶುರುವಾಗಿದೆ. ಇಷ್ಟು ಬೇಗ ಕ್ಲೋಸ್ ಆಗೋದಾ? ನಿನಗೆ ಇನ್ನೂ ಇದೆ ನನ್ನ ಮಗನೇ. ಸರ್, ನೀವು ಆಗ್ಲೇ ನನ್ನ ಹೃದಯದ ಅಡ್ರೆಸ್ ಅಲ್ಲಿ ಇದ್ದೀರಾ? ಹೌದಾ? ಅಯ್ಯೋ, ಮಾತೊಳಗ ಹುಚ್ಚಿಡ್ಸಕತ್ತೀರಲ್ರಿ. ಹೋಗ್ಲಿ ಬಿಡ್ರಿ. ನಿಮ್ ಹೆಸರೇನು? ಸ್ವೀಟ್ ನೇಮ್ ಸರ್? ಹೆಸರು ನೀವೇ ಕಂಡಿಡೀರಿ. ನೀವಿವಾಗ ಹೆಸರು ಹೇಳಿದ್ರ ನಾಳೆ ನಿಮ್ ಹೆಸರನ್ನ
ಅಚ್ಚೆ ಹಾಕಿಸ್ಕೊತೀನಿ. ಕೈ ಮೇಲಲ್ಲ, ನನ್ನ ಹಾರ್ಟ್ ಒಳಗೆ. ಹೇಳ್ರಿ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಲಗುನ ನಿಮ್ ಮೊಬೈಲ್ ನಂಬರ್ ಕೊಡ್ರಿ, ಇನ್ನು ನಾನು ಬಹಳ ಚಂದ ಮಾತಾಡ್ತೀನಿ. 24/7 ನನ್ನ ಮಾತನ್ನ ಕೇಳ್ತಾ ಇರ್ಬೇಕು ಅಂತ ನೀವ ಕಾಯ್ತಾ ಇರ್ತೀರಾ. ಹ್ಮ್, ಕೊಡ್ರಿ ನಂಬರು. ನನ್ನ ಹತ್ರ ಈಗ ಮೊಬೈಲ್ ಇಲ್ಲ ಸರ್, ಏನ್ ಮಾಡ್ಲಿ. ಏನು ಫೋನ್ ಇಲ್ವಾ? ಚೀ ಕಳ್ಳಿ. ವಯಸ್ಸಿಗೆ ಬಂದ ಹುಡುಗಿರ ಹತ್ರ ಈಗಿನ ಕಾಲದಾಗ ಆಂಡ್ರಾಯ್ಡ್ ಫೋನ್ ಇಲ್ಲ ಅಂದ್ರ ಯಾರು ನಂಬಾಗಿಲ್ಲ. ಸುಳ್ಳಿಲಕತ್ತಿ. ಹೇಳು ಹೇಳು, ಫೋನ್ ಐತಿಲ್ಲ, ನಂಬರ್ ಕೊಡು. ಏನ್ ಮಾಡ್ಲಿ, ನಮ್ ಕಂಟ್ರೋಲ್ ಸಿಗಲ್ಲ ಅಂತ ನಮ್ಮ ಅಪ್ಪ ಫೋನ್ ಕಿತ್ಕೊಂಡ್ಬಿಟ್ಟಿದ್ದಾರೆ. ಏನು ಕಂಟ್ರೋಲ್ ಸಿಗ್ತಿಲ್ಲ ಅಂತ ಕೋತ್ ನನ್ ಮಗನ. ಅದು ನನ್ ಮನ್ಸು ನಿಮ್ ಮೇಲೆ ಐತಲ್ಲ. ಏನಾಯ್ತು ನಿಮಗೆ, ಮಾತಾಡ್ತಲ್ಲ. ನನಗ ಏನೇನೋ ಆಗಕತ್ತೈತಿ, ಆದ್ರೂ ನೀವು ಹೆಸರು ಹೇಳಲಿಲ್ಲ. ಹೆಸರು ಕೇಳ್ತಾ ಇದ್ದಾನೆ. ಅಯ್ಯೋ ಅಯ್ಯೋ, ಅಪ್ಪ ಬಂದ್ರು, ಅಪ್ಪ ಬಂದ್ರು. ನಾನು ನಾಳೆ ಕಾಲ್ ಮಾಡ್ತೀನಿ, ನಾಳೆ ಹೆಸರು ಹೇಳ್ತೀನಿ. ಓಕೆ. ಹಲೋ 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 ಹಲೋ. ಪ್ರೇಮ ಕೋಮ 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 ಪ್ರೇಮ ಕೋಮ 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 ಪ್ರೇಮ. ದಾನಪ್ಪ ದಾನಪ್ಪ, ಈಗ ನಿನ್ ಕಂಡೀಷನ್ ಹೇಗಿರುತ್ತೆ ಅಂತ ನಾನು ಇಮ್ಯಾಜಿನ್ ಮಾಡ್ಕೋತಾ ಇದ್ದೀನಿ. ಹುಡುಗಿ ಹುಡುಗಿ ಹುಡುಗಿರ್ಬೇಕಲ್ಲ ನಿನಗೆ. ನಿಜ ನೇತ್ರ, ನಮ್ಮ ವಿಕ್ಕಿ ಖುಷಿಯಾಗಿದ್ರೆ ಇಡೀ ಮನೆನೇ ಖುಷಿಯಾಗಿರುತ್ತೆ. ನೀನು ಒಳ್ಳೆ ಕೆಲಸ ಮಾಡಿದೆ. ಅಜ್ಜಿ, ವಿಕ್ಕಿ ಅವ್ರನ್ನ ನೀವು ಅಷ್ಟೊಂದೆಲ್ಲ ಪ್ರೀತಿಸುವಾಗ ಅವ್ರು ಯಾಕೆ ಸಂತೋಷವಾಗಿರಲ್ಲ ಹೇಳಿ? ಪ್ರೀತಿ ಇದ್ ಕಡೆ ಸಂತೋಷ ತಾನಾಗೇ ಇರುತ್ತೆ. ಆದ್ರೆ ವಿಕ್ಕಿ ಅವ್ರು ಯಾಕೆ ಸಂತೋಷವಾಗಿಲ್ಲ? ಅವನು ಯಾವಾಗ್ಲೂ ಹಾಗೇನೆ, ಎಲ್ಲ ವಿಷಯನ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾನೆ, ಯಾರ ಹತ್ರನೂ ಹೇಳಲ್ಲ. ಒಟ್ಟಿನಲ್ಲಿ ತಾನು ಬಯಸಿದ್ದೆಲ್ಲ ತನಗೆ ಸಿಗಬೇಕು ಅಂದರೆ ಖುಷಿಯಾಗಿರ್ತಾನೆ. ಅವನು ನಡ್ಕೊಂಡು ಬಂದಿರೋದೇ ಹಾಗಮ್ಮ ಮೊದಲಿಂದ. ಆದರೆ ಹಿಂಗೆ ಮಂಕಾದ್ರೆ ಕಷ್ಟ ಅಲ್ವಾ ಅಜ್ಜಿ? ಮುಕ್ತವಾಗಿ ಎಲ್ಲದನ್ನು ಹೇಳ್ಕೋಬೇಕು. ಒಂದು ವೇಳೆ ಯಾರ ಹತ್ರನೂ ಹೇಳ್ಕೊಳ್ದೆ ಅವ್ರಿಗೆ ಬೇಕಾಗಿರೋದು ಸಿಗದೆ ಹೋದರೆ ಅವ್ರ ಮನಸ್ಸಿಗೆ ಅದು ಮಾಡ್ಕೊಳ್ಳೋ ದ್ರೋಹ ಅಲ್ವಾ? ಅದೇ ನಮ್ಗೆ ಹೆದರಿಕೆ ಆಗಿರೋದು ನೇತ್ರ ಅವರೇ. ಅವ್ನು ನಿಮ್ಮಿಂದ ಇವಾಗ ಖುಷಿಯಾಗಿದ್ದಾನಲ್ಲ, ಅಷ್ಟೇ ಸಾಕು.